ಸನ್ಮಾನ್ಯ ಹಬೀಬ್ ಕೊಯ ಸಾಹೇಬ್ರವರಿಗೆ ಧನ್ಯವಾದಗಳು ಇದೀಗ ಸನ್ಮಾನ್ಯ ಮಂತ್ರಿಗಳಾಗಿರುವಂತಹ ಜನ ಯು ಟಿ ಖಾದರ್ ಸಾಹೇಬ್ರವರಿಗೆ ಅವರು ಶುಭ ಅರ್ಪಿಸಲಿಕ್ಕಿದ್ದಾರೆ ಅವರಿಗೆ ಆಹ್ವಾನ ಅಸ್ಲಾಂಕು ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಇದರ ವತಿಯಿಂದ ಆಚರಿಸಪಟ್ಟಂತಹ ಆಜಾದ್ ರ್ಯಾಲಿಯ ಮತ್ತು ಸಮಾವೇಶದ ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ದುವ ಮೂಲಕ ಚಾಲಾಗಿದ್ದಂತಹ ನಮ್ಮೆಲ್ಲರ ಬಹುಮಾನದಂತಹ ಬಹುಮಾನದಂತಹ ಮುಫ್ತಿ ಸಜ್ಜದ್ ಹುಸೇನ್ ಮಿಸ್ಬೀರ್ ಅವರೇ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ನಮ್ಮೆಲ್ಲರ ಹಿರಿಯ ನಾಯಕರು ಕೇಂದ್ರದ ಮಾಜಿ ಸಚಿವರು ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷರು ನಮ್ಮೆಲ್ಲರ ಮಾರ್ಗದರ್ಶಿಯರಾಗಿರುವಂತಹ ಜನಾಬ್ ಜನರ ಇಬ್ರಾಹಿಂ ಸಾಹೇಬ್ ಅವರೇ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಈಗ ತಾನು ಮಾತಾಡಿದಂತಹ ನನ್ನ ಆತ್ಮೀಯ ಮಿತ್ರರು ರಾಜ್ಯದ ಪ್ರೌಢಶಿಕ್ಷಣ ಮತ್ತು ಪ್ರಾಥಮಿಕ ಹಾಗೂ ಉಪಖಾತೆಯ ಸಚಿವ ಮಿತ್ರರಾಗಿರುವಂತಹ ಜನ ಅಲ್ಲಾ ಚನ್ವೀರ್ ಶೇಟ್ ಅವರೇ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಇವತ್ತಿನ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಿದಂತಹ ಬಹುಮಳದ ಎಸ್ ಎಮ್ ಅಬ್ದುಲ್ ರಕ್ ಅಬ್ದುಲ್ ರಶೀದ್ ಸಖಾಫಿ ಜೈನಿ ಕಾಮಿಲ್ ರವರೇ ರಾಜ್ಯ ಎಸ್ ಎಸ್ ಎಫ್ನ ಅಧ್ಯಕ್ಷರು ಸನ್ಮಿತ್ರ ಅಂತ ಶಾಫಿ ಸಹದೀರ್ ಅವರೇ ಈ ಜಿಲ್ಲೆಯ ಉತ್ಸವ ವಹಿಸಿಕೊಂಡಂತಹ ನಮ್ಮ ಅಂತ ಈ ಕಾರ್ಯಕ್ರಮದ ಉತ್ಸವ ವಹಿಸಿಕೊಂಡಂಥ ಯುನಸ್ ರವರೇ ಈಗ ತನ್ನ ಉದ್ದೇಶಿಸಿ ಮಾತಾಡಿದಂತಹ ಸನ್ಮಿತ್ರ ಅಂತ ಹಬೀಬ್ ಖಾಯಿರ್ ಅವರೇ ನನ್ನ ಆತ್ಮೀಯರು ಉದ್ಯಮಿ ಯೋಗ ಮುಖಂಡರಾದಂಥ ಮೈಸೂರು ಅಬ್ದುಲ್ಲಾರವರೇ ಇನ್ನಿತರ ಎಲ್ಲ ನಮ್ಮ ವೇದಿಕೆ ಮೇಲೆ ಪರಿಸ್ಥಿತಿ ಎಲ್ಲ ನಮ್ಮ ನಮ್ಮ ದಾವಣಗೆರೆಯ ನಮ್ಮ ಹಿರಾ ಅಂತ ಸೈಫುಲ್ಲ ಸೈಫುಲ್ಲರವರೇ ಅದೇ ರೀತಿ ಮೈಸೂರಿನ ನಮ್ಮ ಯುವಕ ಮಿತ್ರ ಆಗಿರುವಂತಹ ಅಫ್ರಮ್ ಕಾ ಅಪ್ತಾಬ್ ಕಾರ್ಪೊರೇಟ್ರವರೇ ಮತ್ತು ಸೋಯಿಲ್ ಅವರೇ ಇನ್ನಿತರ ಎಲ್ಲ ನಮ್ಮ ಉಲೇಮಾಗಲೆ ಉಮರಾಕಲೆ ಸಹೋದರ ಮಿತ್ರರೇ ಮುಂದಿರುವ ಎಲ್ಲ ಉಲೇಮಾಗಲೆ ಉಮರಾಕಲೆ ವಿವಿಧ ಸಂಘ ಅಧ್ಯಕ್ಷ ಪದಾಧಿಕಾರಿಗಳೇ ಎಸ್ ಎಸ್ ಎಫ್ನ ಇತರ ಪ್ರದೇಶ ಬಂದಂಥ ಎಲ್ಲ ನಮ್ಮ ಸನ್ಮಿತ ಯುವಕರೇ ಹಾಗೂ ಇತೈಷಿ ವರ್ಗದವರೇ ಪತ್ರಕರ್ತ ಮಿತ್ರರೇ ಪ್ರಪ್ರಥಮವಾಗಿ ಬರುವ ಸ್ವಲ್ಪ ತಡವಾಯಿತು ನಿಮ್ಮೆಲ್ಲರ ಕ್ಷಮೆಯನ್ನು ಯಾಚಿಸ್ತೇನೆ ಭಾಳಷ್ಟು ಸಂತೋಷವಾಗ್ತಿದೆ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಆಜಾದ್ ರಾಯಿಯನ್ನು ಹಮ್ಮಿಕೊಳ್ಳೋ ಮೂಲಕ ಯುವಕರು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದೆ ನಿಂತು ಯಾವ ತಾಗೆ ಬಲಿದಾನವನ್ನು ನಮ್ಮ ಹಿರಿಯರು ಮಾಡಿದ್ದಾರಾ ಅದರ ಮುಖಾಂತರ ಆ ಒಂದು ವ್ಯಕ್ತಿತ್ವ ನಾವು ಕೂಡ ಮೈಗೂಡಿಸಿಕೊಂಡು ಬಂದು ಮುಂದಿನ ದಿನಗಳಲ್ಲಿ ನಾವು ನಮ್ಮ ತಂದೆ ತಾಯಿಯಿಂದರ ಆಸೆ ಸಂಪತ್ತು ಮಾತ್ರ ಅಲ್ಲ ತಂದೆ ತಾಯಂದ್ರ ಹಾಸ್ಯ ಸಂಪ ಜೊತೆಯಲ್ಲಿ ಈ ಸಮುದಾಯದ ಸಮಾಜ ಮತ್ತು ದೇಶ ಸಂಪರ್ಕ ಮೊಡುವಂಥ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಆಗಿದೆ ಅಂತ ಹೇಳಿ ಕಿಚ್ಚು ಕೆಲಸ ಮಾಡ್ತೇನೆ ಯಾಕೆಂತ ಹೇಳಿದರೆ ಯಾರ ಇತಿಹಾಸವನ್ನು ಬಗ್ಗೆ ಕಲಿತಾನ ಅವನು ಮಾತ್ರ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಯಾರು ಇತಿಹಾಸನ ಕಲಿಕೆ ಸಾಧ್ಯವಿಲ್ಲವ ಅವರ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮೆಲ್ಲರ ಉದ್ದೇಶ ಇವತ್ತಿನ ಯುವ ಪೀಳಿಗೆ ಮತ್ತು ವಿದ್ಯಾರ್ಥಿ ಸಮುದಾಯ ಅವನ ಬಸ್ ಇತಿಹಾಸವನ್ನು ನಿರ್ಮಾಣ ಮಾಡಬೇಕು ಮುಂದಿನ ದಿನಗಳಲ್ಲಿ ಅವನ ಕೊಡುಗೆ ಸಮಾಜಕ್ಕೆ ಬರಬೇಕು ಅತ್ಯಂತ ಸಂದ ಶಾಶ್ವತವಾಗಿ ನೆನಪಿಡುವಂಥ ವಿಚಾರವನ್ನು ಅಂಥ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡು ಬರಬೇಕೆಂಬ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕಂತ ಕಾರ್ಯಕ್ರಮದಿಂದ ಇವತ್ತು ಎಸ್ ಎಸ್ ಎಫ್ ಸಂಘಟನೆ ಅಂಥ ಯುವಕರು ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ತಮ್ಮ ವ್ಯಕ್ತಿತ್ವವನ್ನು ಬದಲಾವಣಿಸಿಕೊಂಡು ಅತ್ಯುತ್ತಮ ಸತ್ಪ್ರಜೆಗೆ ಬೆಲೆ ನಿಲ್ಲುವಂಥ ಒಂದು ಕೆಲಸ ಇವತ್ತು ಈ ಒಂದು ಸಂಘಟನೆಯಿಂದ ಆಗ್ತಂತ ಹೇಳಿಕೆ ಇಚ್ಛಿಸಿ ಇದರ ಸರ್ವರನ್ನು ಕೂಡ ಅಭಿನಂದನೆ ಮತ್ತು ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಬಹುಶಃ ನಾನು ನಿಮಗೆ ವಿಚಾರ ಹೇಳಲಿಕ್ಕೆ ಇಲ್ಲ ಯಾಕೆ ನಿಮಗೆ ಸ್ಪಷ್ಟವಾದ ಗುರುಗಳಿದ್ದಾರೆ ಸ್ಪಷ್ಟವಾದ ಗುರು ಇದ್ದಾರೆ ಬಹುಶಃ ಕಮರ್ಲ್ ಉಲೇಮಾ ಎ ಪಿ ಉಸ್ತಾದ್ ಅವರು ಈಗಾಗಲೇ ಸ್ಥಾಪನೆ ಈ ಪ್ರದೇಶದಲ್ಲಿ ನೆಲೆ ನಿಂತು ಸಾವಿರಾರು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಧಾರ್ಮಿಕ ಸಾಮಾಜಿಕವಾದ ಚಿಂತನೆ ಒಳಪಡುವ ಮೂಲಕ ಅತ್ಯುತ್ತಮವಾಗಿ ದೇಶದ ಆ ಶಿಲ್ಪಿಯಾಗಿ ಪರಿವರ್ತವಂತಹ ಒಂದು ಸಂಸ್ಥೆಯಲ್ಲಿ ಬಂದು ನಿಲ್ಲುವಂಥ ಅವಕಾಶ ಆಗಿ ಇದೆಲ್ಲರಿಗೂ ಕೂಡ ಮಾದರಿಯಾಗಿ ಬಂದು ನಿಲ್ಲುವಂಥ ಒಂದು ವಿಚಾರ ಇವು ಆಗಿದೆ ಆದ ಕಾರಣ ಬಹುಶಃ ನಾ ಇಂತಹ ಒಂದು ನೇತೃತ್ವವನ್ನು ವಹಿಸಿಕೊಂಡು ಬಹುಶಃ ಹಂತ ಹಂತವಾಗಿ ತಾವೆಲ್ಲರೂ ಕೂಡ ಮುಂದೆ ಹೋಗುವಂಥ ವಿಚಾರ ಇವತ್ತು ಆಗಬೇಕು ಸ್ವತಂತ್ರೋತ್ಸವ ಅಂಗವಾಗಿ ತಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಈ ಸಂಬಂಧಪಟ್ಟಂತೆ ಬಹುಶಃ ಎಲ್ಲರೂ ಬಹಳ ಅಚ್ಚುಕಟ್ಟಾಗಿ ಮಾತಾಡುವಂಥ ವಿಚಾರ ಇವತ್ತು ಆಗಿದೆ ಬಹುಶಃ ಈಗಾಗಲೇ ಯಾರೆಲ್ಲ ತ್ಯಾಗ ಮಾಡಿದ್ದಾರೆ ಏನೆಲ್ಲ ತ್ಯಾಗ ಮಾಡಿದ್ದಾರೆ ಯಾರೆಲ್ಲ ಜೀವನ ಬಲಿಗೊಟ್ಟಿದ್ದಾರೆ ಸ್ಪಷ್ಟವಾಗಿ ಇವತ್ತು ಮಹಮ್ಮದ್ ಮಹಾ ಮಹಾತ್ಮ ಗಾಂಧಿಯಿಂದ ಹಿಡಿದು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಇರಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇರಲಿ ಇನ್ನಿತರ ಬೇರೆ ಬೇರೆ ಅವರ ತ್ಯಾಗ ಬಲಿದಾನ ಬಹುಶಃ ಎಲ್ಲ ಗೊತ್ತಿರುವಂಥ ವಿಚಾರ ಬಹುಶಃ ಸ್ಪಷ್ಟವಾಗಿ ಚರ್ಚೆಗೆ ಯಾರು ಈ ದೇಶಕ್ಕೆ ಬಲಿತಾನಕ್ಕೆ ಮಾಡಿದಾರೆ ಅಂತ ಹೇಳುವಂಥ ಭಾಳಷ್ಟು ಚರ್ಚೆಗೆ ಇವತ್ತು ನಾವೆಲ್ಲ ಕೊಡುವಂಥ ಒಂದೇ ಒಂದೇ ಉತ್ತರ ಅಂತ ಹೇಳಿದರೆ ಈ ದೇಶದ ಸ್ವತಂತ್ರಕ್ಕಾಗಿ ಎಲ್ಲ ಸಮುದಾಯದ ಜನಸಾಮಾನ್ಯ ಕೂಡ ಜೀವವನ್ನು ತ್ಯಾಗವನ್ನು ಬಲಿದಾನ ಮಾಡಿದ್ದಾರೆ ಅಂತೇಳಿ ಸ್ಪಷ್ಟವಾದ ಉತ್ತರನ ಕೊಡುವಂಥ ವಿಚಾರ ಇವತ್ತು ಆಗಬೇಕಾಗ್ತದೆ ಈ ದೇಶದ ಸಂಸ್ಕೃತಿ ಮತ್ತು ಆಚಾರ ವಿಚಾರಗಳು ಏನಂತ ಹೇಳಿದರೆ ಪರಸ್ಪರ ಪ್ರೀತಿ ವಿಶ್ವಾಸ ಸೋದರತ್ನ ಬಾಳುವುದೇ ಈ ದೇಶದ ಇವತ್ತು ಸಂಸ್ಕೃತಿ ಆಗಿದೆ ಯಾವಾಗ ಈ ಸಂಸ್ಕೃತಿ ನಶಿಸಿದ ಆವಾಗ ಈ ದೇಶ ನಶಿಸುವಂಥ ವಿಚಾರ ಇವತ್ತು ಆಗ್ತದೆ ಅಂಥ ಸಂಸ್ಕೃತಿಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ದಿಟ್ಟವಾಗಿ ನೆಲಂತ ಕೆಲಸಕ್ಕೆ ಇವತ್ತು ಎಸ್ ಎಸ್ ನಿಂತಿರುವುದು ಅಭೂತಪೂರ್ವ ಮತ್ತು ಇದನ್ನು ಎಲ್ಲ ಜಾತಿ ಮತ್ತು ಧರ್ಮದವರು ಕೂಡ ಇವತ್ತು ವಿಶೇಷವಾಗಿ ಪ್ರೀತಿ ವಿಶ್ವಾಸ ಹೋಗುವಂಥ ವಿಚಾರ ಇವತ್ತು ಆಗುವಂಥದ್ದು ಆದ ಕಾರಣ ಈ ರೀತಿಯ ಕೊಡುಗೆಯನ್ನು ಕೊಡುವಂಥ ವಿಚಾರ ಇವತ್ತಾಗಲಿ ನನಗೆ ವಿಶ್ವಾಸ ಇದೆ ಅತ್ಯಂತ ಯುವ ಸಮುದಾಯ ಯುವ ಸಂಘಟನೆ ಆಗಿ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಬಹುಶಃ ಎಲ್ಲ ವ್ಯಕ್ತಿಗಳು ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಯುವಕರಿಗೆ ಅತ್ಯಂತ ಸತ್ಪಾಯಕ್ಕೆ ಮುಂದೆ ಬರುವಂಥ ವಿಚಾರ ಇವತ್ತಾಗಲಿ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ಮುಖಾಂತರ ಅತ್ಯಂತ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳೋದು ಬರುವಂಥ ವಿಚಾರ ಇವತ್ತು ಆಗಬೇಕಾಗ್ತದೆ ನಾನು ಯಾವಾಗಲೂ ಮಾತು ಹೇಳೋದಿದೆ ಸಾಮಾಜಿಕ ಮತ್ತು ಶೈಕ್ಷಣಿಕವಾದ ಸ್ವಾತಂತ್ರ್ಯ ಜೊತೆಯಲ್ಲಿ ಆರ್ಥಿಕವಾದ ಸ್ವಾತಂತ್ರ್ಯ ಭವಿಷ್ಯ ಪ್ರತಿಯೊಬ್ಬರಿಗೂ ಕೂಡ ಬರುವಂಥ ಇಷ್ಟ ಆಗಬೇಕು ಆರ್ಥಿಕ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅದು ಪ್ರತಿಯೊಬ್ಬನೂ ಕೂಡ ಒಂದು ವಿಶೇಷವಾದ ಗುರಿ ಆಗಬೇಕು ಆರ್ಥಿಕವಾದ ಸಬ್ ಸಬಲೀಕರಣ ಸಬಲೀಕರಣ ಬರಬೇಕಾದ್ರೆ ಧಾರ್ಮಿಕ ಮತ್ತು ಲೌಕ್ಯ ಲೌಕಿಕ ಎರಡು ಶಿಕ್ಷಣವನ್ನು ಮೈಗೂಡಿಸಿಕೊಂಡು ಮುಂದೆ ನಿಂತು ತನ್ನ ತನ್ನ ಕಾಲಲ್ಲಿ ತಾವು ನಿಲ್ಲುವ ಮೂಲಕ ಎಷ್ಟೇ ಕಷ್ಟ ಬಂದರೂ ಕೂಡ ಧೈರ್ಯವಾಗಿ ತನ್ನ ಜೀವನ ಸಾಗಿಸುವಂಥ ಅವಕಾಶ ಆಗಬೇಕು ನೀವು ನೆಮ್ಮದಿಯ ಜೀವನ ಮಾಡಬೇಕು ಮತ್ತು ಇನ್ನೊಬ್ಬನಿಗೆ ನೆಮ್ಮದಿಯ ಜೀವನ ವಾತಾವರಣ ನಿರ್ಮಾಣ ಮಾಡಬೇಕು ಅದು ನಮ್ಮ ಜೀವನದ ಮುಖ್ಯ ಗುರಿ ಆಗಬೇಕು ನಾನು ಇವತ್ತು ಹೇಳಿಕ್ಕೆ ಇಚ್ಛಿಸುವಂಥ ಅವಕಾಶ ನಾನು ಇವತ್ತು ಕಲ್ಪಿಸುವಂಥದ್ದು ಬಹುಶಃ ಈ ಒಂದು ಆಜಾದ್ ರ್ಯಾಲಿ ಎಸ್ ಎಸ್ ಹಮ್ಮಿಕೊಂಡಿದ್ದೀನಿ ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಮತ್ತು ಬರುವಂಥ ಯಾವುದೇ ಸಂಶಯ ಇಲ್ಲ ಬಹುಶಃ ಎಲ್ಲ ನಮ್ಮ ಯಾಕೆ ಅಂತ ಹೇಳಿದರೆ ಇವತ್ತು ಎಸ್ ಎಸ್ ನನ್ನ ಸಂಘಟನೆ ಸಕ್ರಿಯವಾಗಿ ಇವತ್ತು ಸಕ್ರಿಯವಾಗಿ ಪ್ರತಿಯೊಂದು ನಾನು ಭಾಗವಹಿಸುವ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಬೇರೆ ಸಂಘಟನೆಯವರಿಗೆ ಈ ಸ್ಪಷ್ಟತೆ ಮತ್ತು ಪ್ರೀತಿ ವಿಶ್ವಾಸದ ಸಂಘಟನೆಗೆ ಬಹಿರಂಗವಾಗಿ ರ್ಯಾಲಿ ಮಾಡಿಕೊಂಡು ಬಹಿರಂಗ ಮೀಟಿಂಗ್ ಮಾಡಿಕೊಂಡು ಬಹಿರಂಗ ಚರ್ಚೆ ಮಾಡಿಕೊಂಡು ಬಹಿರಂಗ ಕಾರ್ಯ ಹಮ್ಮಿಕೊಳ್ಳುವಂಥ ಅವಕಾಶ ಆಗ್ತದೆ ಈ ರೀತಿಯ ಸಮಾಜ ಪೂರಕವಾಗಿ ನಮಗೆ ಕಾರ್ ಹಮ್ಮಿಕೊಳ್ಳುವ ಸಂದರ್ಭದಲ್ಲಿ ಕೆಲವು ಸಂಘಟನೆ ರಾತ್ರಿಯಲ್ಲಿ ಮತ್ತು ಕತ್ತಲಲ್ಲಿ ಮೀಟಿಂಗ್ ಮಾಡುವಂಥ ಅಗತ್ಯ ಅದು ಏನಂತ ನಾವು ಕೇಳುವಂಥ ವಿಚಾರ ಮಾಡಬೇಕು ನಮ್ಮಲ್ಲಿ ಯಾವುದೇ ಒಂದು ಸ್ವಾರ್ಥ ಮತ್ತು ಯಾವುದೇ ಸಮಾಜಘಾತ ಶಕ್ತಿ ವಿಚಾರಗಳು ಇಲ್ಲದಿದ್ದಲ್ಲಿ ಅಂತ ಮನೋಭಾವ ನಮ್ಮ ಮನಸ್ಸು ಮತ್ತು ಹೃದಯದಲ್ಲಿ ಇಲ್ಲದಿದ್ದಲ್ಲಿ ಕತ್ತಲಲ್ಲಿ ಗುಡ್ಡೆಯಲ್ಲಿ ಕರಂಡ್ ಓದಲ್ಲಿ ಮತ್ತು ಬಹುಶಃ ಸೆಕ್ಯೂರಿಟಿಟಿ ಮೀಟಿಂಗ್ ಮಾಡೋ ಅಗತ್ಯತೆ ಏನಂತ ಹೇಳಿ ಹೇಳುವ ವಿಚಾರ ಆಗಬೇಕು ಅದನ್ನೆಲ್ಲ ದಿಟ್ಟವಾಗಿ ಧಿಕ್ಕರಿಸುವಂಥ ಕೆಲಸ ಮತ್ತು ಯುವಕ ಮುಖಾಂತರ ಬರುವಂತ ಅವಕಾಶ ಆಗಬೇಕಾಗ್ತದೆ ಉಲೇಮಗಳ ಮತ್ತು ಉಮರಾಗಲ ಮಾರ್ಗದರ್ಶನದಿಂದ ಹೋಗುವಂಥ ಅವಕಾಶ ಪಡ್ಕೊಳ್ಳಿ ಅಂತ ನಾನು ಹೇಳಿಕೊಳ್ತಾ ಉಲೇಮಗಳ ಬಹುಶಃ ವಿಶೇಷ ದುವ ಆಶೀರ್ವಾದ ಉಮರ ಧೂ ಆಶೀರ್ವಾದ ಪ್ರತಿಯೊಂದು ವಿದ್ಯಾರ್ಥಿ ಮತ್ತು ಯುವ ಸಂಘಟನೆಗೆ ಅತ್ಯಗತ್ಯವಾಗಿದೆ ಧೂ ಶಕ್ತಿ ಬೇರೆ ಯಾವುದೂ ಇಲ್ಲ ಅಂತ ನಾನು ಹೇಳಲಿಕ್ಕೆ ಕೆಲಸ ಇವತ್ತು ಮಾಡುವಂಥದ್ದು ಅದಕ್ಕೇ ಬಹುಶಃ ಎಲ್ಲ ವಲಯಮಾಗಲ್ಲ ನಾನು ಬಹುಶಃ ಮಂತ್ರಿ ಆಗಲಿಕ್ಕೆ ಬಹುಶಃ ನಮ್ಮ ತಾಜುಲ್ ಉಲೇ ಅಂದ ಹಿಡಿದು ಎಲ್ಲ ಧಾರ್ಮಿಕ ವಲಯ ಆಗಲ್ಲ ವಿಶೇಷ ಧುವ ಅದಕ್ಕೊಂದು ವಿಶೇಷವಾದ ಶಕ್ತಿ ಕೊಟ್ಟಂಥ ಕಾರ್ಯಕ್ರಮ ಅದಕ್ಕ ನಾವು ಈ ಒಂದು ಮಹಾನ್ಭಾವ ಈ ಒಂದು ಕಾರ್ಯ ನಮ್ಮ ಎಲ್ಲ ಯುವ ಪೀಳೆಗೆ ನಾವು ತಿಳುವರಿಸಿಕೊಂಡು ಹಾಕುವಂಥ ವಿಷಯ ಆಗಿಕೊಂಡು ಬಹುಶಃ ನಮ್ಮ ತಂದೆ ತಾಯಿಂದಿರು ಅತ್ಯಂತ ನೆಮ್ಮದಿಯಿಂದ ಜೀವನ ಮಾಡಿದ ಅವಕಾಶ ನಾವೆಲ್ಲ ಕಲ್ಪಿಸಿಕೊಂಡು ವಿಚಾರ ಆಗಬೇಕೆ ಹೇಳಿಕೊಳ್ತಾ ಈ ವರ್ಷದ ಒಂದು ವಿಶೇಷ ಸ್ವತಂತ್ರೋತ್ಸವ ಸಂದರ್ಭದಲ್ಲಿ ನಾನು ಹೇಳ್ದಿಷ್ಟೇ ನಾವು ಆಡೋ ಪ್ರತಿಯೊಂದು ಮಾತು ನಾವು ಮಾಡೋ ಪ್ರತಿಯೊಂದು ಕೆಲಸ ಅದು ಸಮಾಜ ಮತ್ತು ದೇಶಕ್ಕೆ ಪೂರಕವಾಗುವ ಮಾತು ಮತ್ತು ಕೆಲಸ ಅಲ್ಲದೆ ಈ ಸಮಾಜ ಮತ್ತು ದೇಶಕ್ಕೆ ಮಾರಕವಾಗುವ ಯಾವುದೇ ಮಾತಿರಲಿ ಯಾವುದೇ ಕೆಲಸ ನಾನು ಮಾಡುವುದಿಲ್ಲ ಎಂಬ ಸ್ಪಷ್ಟವಾದ ಪ್ರತಿಜ್ಞೆ ಮೂಲಕ ಮುಂದೆ ಹೋಗುವಂತ ಅವಕಾಶ ಆಗಲಿ ಅಂತ ಹೇಳಿಕೊಳ್ತಾ ಎಸ್ ಎಸ್ ಎಫ್ ನ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ನೇರವಾಗಿ ಪರೋಕ್ಷವಾಗಿ